ಆ್ಯಮ್ ಡಾಕ್ಟರ್ ಸುನೀತಾ ವರ್ಕಿಂಗ್ ಇನ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಪೇಯ್ನ್ ನಿಮಗೆಲ್ಲ ಗೊತ್ತಿದೆ ಏನು ಅಂತ ಅದನ್ನ ಹೇಳೋದೇ ಅವಶ್ಯಕತೆ ಇಲ್ಲ ನಿಮಗೆ ಅದು ಬಾಧೆ ಅಂತ ಅನಿಸುತ್ತೆ ನೋವು ತಡ್ಕೊಳೋಕ್ಕಾಗಲ್ಲ ಅಂತ ಹೇಳಿದೆ ಇದು ನೋವು ಸ್ಟೇಜ್ ಒನ್ನಿಂದನೂ ಸ್ಟೇಜ್ ಫೋರ್ ಬರುತ್ತೆ ಯಾರಿಗೂ ಇಲ್ಲ ಅಂತ ತಪ್ಪಿದ್ದಲ್ಲ ಇದ್ದೇ ಇರುತ್ತೆ ಬಟ್ ಇಂಟೆನ್ಸಿಟಿ ಸ್ಟೇಜ್ ಒನ್ ಅವ್ರಿಗೆ ಕಡಿಮೆ ಇರುತ್ತೆ ಸ್ಟೇಜ್ ಫೋರ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಕೊಬೋದು ಸೊ ಯಾವಾಗಲೂ ಅಷ್ಟೇ ನೋವು ಕಾಣಿಸ್ಕೊಂಡಿದ್ದ ತಕ್ಷಣ ನಿಮ್ಮ ವೈದ್ಯಕೀಯ ಅವ್ರನ್ನ ಸರಿಯಾಗಿ ಅಪ್ರೋಚ್ ಮಾಡ್ತಂದರೆ ನಿಮ್ಮ ಪೇಯ್ನ್ ರಿಲೀಫ್ ಚೆನ್ನಾಗಿರುತ್ತೆ ಸೊ ದ್ಯಾಟ್ ನೀವು ಟ್ರೀಟ್ಮೆಂಟನ್ನ ಧೈರ್ಯವಾಗಿ ತಗೋಬೋದು ಗಾಬರಿ ಇರ ಸೊ ಅದು ನೋವಿನ ಭಾಗ ಒಂದು ಸೊ ನೋವು ಯಾವುದೇ ಇರಲಿ ಯೂಶ್ವಲಾಗೆ ಕಾಯಿಲೆಯಿಂದನೇ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗು ನಮಗೆ ಮತ್ ನಮ್ಮ ಹತ್ರ ಬಂದಾಗ ಬಿಫೋರ್ ಟ್ರೀಟ್ಮೆಂಟ್ ಏನಾದ್ರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಡಬ್ಲ್ಯೂ ಎಚ್ ಎಲ್ ಆ್ಯಡರ್ ಯೂಸ್ ಮಾಡ್ತೀವಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಆ್ಯಂಡ್ ಸ್ಟೆಪ್ ಫೋರ್ ಇರುತ್ತೆ ಸೊ ಸ್ಟೆಪ್ ಒನ್ ಸ್ಟೆಪ್ ಟು ಪ್ರೈಮರಿ ಕನ್ಸಲ್ಟೆಂಟ್ ಫಾಲೋ ಅಪ್ ಮಾಡ್ಕೋತಾರೆ ವಿತ್ ಎನ್ ಎಸ್ ಐ ಡಿಸ್ ಇದು ಆಮೇಲೆ ವೀಕ್ ಓಪಿಯಾಯಿಡ್ಸ್ ಮಾಡ್ಕೋತಾರೆ ಸಪೋಸ್ ಅಲ್ಲಿಂದ ಆಗದೆ ಇದ್ದಾಗ ನಮಗೆ ಪೇಯ್ನ್ ಕ್ಲಿನಿಕ್ಗೆ ರೆಫ್ರೆನ್ಸ್ ಕೊಡ್ತಾರೆ ನಾವು ಸ್ಟೆಪ್ ತ್ರೀಯಿಂದ ಸ್ಟಾರ್ಟ್ ಮಾಡ್ಕೋತೀವಿ ವೇರ್ ವಿ ಸ್ಟಾರ್ಟ್ ಇನ್ ಸ್ಟ್ರಾಂಗ್ ಓಪಿಯಾಯ್ಡ್ಸ್ ಸೊ ಅದು ಪೇಯ್ನ್ ಸ್ಕೋರ್ ಅವ್ರ ಇಂಟೆನ್ಸಿಟಿ ನೋಡಿಕೊಂಡು ಎಷ್ಟು ಮಟ್ಟಿಗೆ ಡೋಸ್ ಅಡ್ಜಸ್ಟ್ ಮಾಡಿ ಕೊಡಬೇಕು ಅಂತ ಮಾರ್ಫಿನ್ ಯೂಸ್ ಮಾಡ್ತೀವಿ ಸ್ಟೆಪ್ ತ್ರೀನಲ್ಲಿ ಮಾರ್ಫಿನ್ ಅಂದಿದ ತಕ್ಷಣವೇ ಒಂದು ಗಾಬರಿ ಪೇಷಂಟ್ಗೆ ಏನು ಅಂತ ಹೇಳಿದರೆ ಓಹ್ ಇದು ಎಂಡ್ ಸ್ಟೇಜಲ್ಲಿ ಯೂಸ್ ಮಾಡ್ತಾರೆ ಅಷ್ಟೇ ನಂದು ಸ್ಟೇಜ್ ಮುಗೀತು ಅದಕ್ಕೆ ಮಾರ್ಫಿನ್ ಬಂದಿದೆ ಅಂತ ಹೇಳ್ತಾರೆ ಇಲ್ಲ ತಪ್ಪು ಕಲ್ಪನೆ ಅದು ಮಾರ್ಫಿನ್ ಈಸ್ ದಿ ಡ್ರಗ್ ಆಫ್ ಚಾಯ್ಸ್ ಫಾರ್ ಕ್ಯಾನ್ಸರ್ ಪೇಯ್ನ್ ಸೊ ಅದನ್ನ ಯಾವ ಡೋಸಲ್ಲಿ ಯೂಸ್ ಮಾಡಬೇಕು ಆ ಡೋಸಲ್ಲಿ ಯೂಸ್ ಮಾಡಿದ್ರೇ ಪೇಶಂಟ್ಗೆ ಆರಾಮಾಗಿ ಪೇಯ್ನ್ ರಿಲೀಫ್ ಇರುತ್ತೆ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಅದಕ್ಕೆ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇನ್ನೇ ಇಲ್ಲ ಯು ಕ್ಯಾನ್ ಯಾವಾಗಲೂ ನೀವು ಮಾತಾಡ್ಬೋದು ಡಾಕ್ಟರ್ ಹತ್ರ ಆಹಾ ಭಯ ಇದೆ ಅಂತ ಹೇಳಿದ್ರೆ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಯಾವ ಡೋಸಲ್ಲಿ ಕೊಟ್ಟರೆ ಏನಾಗುತ್ತೆ ಯಾವ ಡೋಸಲ್ಲಿ ಕೊಡ್ಲಿಲ್ಲ ಅಂದ್ರೆ ಏನು ಕಡಿಮೆ ಆಗುತ್ತೆ ಸೊ ದ್ಯಾಟ್ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ ಟ್ರೀಟ್ಮೆಂಟು ಧೈರ್ಯವಾಗೇ ಮುಂದುವರಿಸ್ಕೊಂಡು ಹೋಗ್ಬೋದು ಸ್ಟೆಪ್ ತ್ರೀ ಆಯಿತು ಸ್ಟೆಪ್ ಫೋರ್ ಈಸ್ ನರ್ವ್ ಬ್ಲಾಕ್ ಅಂತ ಹೇಳಿದೆ ನಾನು ದಟ್ ಈಸ್ ದ ಸ್ಟೆಪ್ ಫೋರ್ ವಿಚ್ ಈಸ್ ನ್ಯೂರ್ಲಿ ಆ್ಯಡೆಡ್ ಆನ್ ಹೊಸ್ದಾಗ ಸ್ಟಾರ್ಟ್ ಆಗಿರೋದದು ಏನಾಗುತ್ತೆ ದೊಡ್ಡ ಮಾಸ್ ಇದ್ದಾಗ ಸ್ಟೆಪ್ ತ್ರೀನಲ್ಲಿ ವರ್ಕ್ ಇದಾಗ ಸ್ಟೆಪ್ ಫೋರಲ್ಲಿ ಯಾವಾಗಲೂ ನರ್ವ್ ನರ್ವ್ ಬ್ಲಾಕ್ಸ್ ಕೊಡ್ತೀವಿ ನ್ಯೂರಲೈಸಿಸ್ ಮಾಡ್ತೀವಿ ಡಿಪಾರ್ಟ್ಮೆಂಟಲ್ಲಿ ಡಾಕ್ಟರ್ ಪ್ರಶಾಂತ್ ಇದ್ದಾರೆ ಜೊತೆಗೆ ಅವ್ರು ನಡ್ಸ್ಕೊಡ್ತಾರೆ ಸೊ ಸ್ಟೆಪ್ ತ್ರೀವರೆಗೂ ನಾನು ನೋಡ್ಕೊತೀನಿ ಅದು ಯಾವಾಗ ನಮಗೆ ಕೈ ಮೀರು ಹೋಗ್ತಾ ಇದೆ ಅದ್ರಲ್ಲಿ ಕಡಿಮೆ ಆಗ್ತಾ ಇಲ್ಲ ಅಂದರೆ ವಿ ಹ್ಯಾವ್ ಫೋರ್ತ್ ಸ್ಟೆಪ್ ಸೊ ದಟ್ ಯುವರ್ ಪೇಯ್ನ್ ವಿಲ್ ಬಿ ರೆಡ್ಯೂಸಿಂಗ್ ಕಡಿಮೆ ಆಗುತ್ತೆ ಅದಕ್ಕೂ ಭಯ ಏನು ಪಟ್ಕೊಳ್ಳೋಂಗಿಲ್ಲ ಈ ನೋವು ಸ್ಟಾರ್ಟಿಂಗ್ ಡಯಾಗ್ನೋಸಿಸ್ಗೆ ಬಂದಾಗ ಏನೂ ಟ್ರೀಟ್ಮೆಂಟ್ ಇದ್ದಾಗ ನಾವು ಕಾಯಿಲೆಯಿಂದ ಬರುತ್ತೆ ಅಂತಲೂ ಹೇಳಿದೆ ಪ್ಲಸ್ ಟ್ರೀಟ್ಮೆಂಟ್ ತೊಗೊಂಡಾಗೂ ಕೆಲವು ಕಾಯಿಲೆ ಕೆಲವು ನೋವುಗಳು ಬರುತ್ತೆ ಪ್ರೊಸೀಜರ್ ಇಂಡ್ಯೂಸ್ಡ್ ಪೇಯ್ನ್ ಅಂತ ಹೇಳ್ತೀವಿ ಅದನ್ನೂ ಬರುತ್ತೆ ಸೊ ಎಲ್ಲದಕ್ಕೂ ಒಂದೇ ಮದ್ದಲ್ಲ ಯಾವುದ್ಯಾವ್ದಕ್ಕೆ ಯಾವ್ದ್ಯಾವುದು ಮೆಡಿಸಿನ್ಸ್ ಕೊಡಬೇಕು ಅದನ್ನ ನೋಡ್ಕೊಂಡು ಕೊಡ್ತೀವಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ರೇಡಿಯೇಷನ್ ಏನಾದರೂ ಕೊಟ್ಟರು ಅಂತ ಹೇಳಿದ್ರೆ ಕೆಲವು ಸರ್ತಿ ಮ್ಯೂಕೋಸೈಟಿಸ್ ಆಗುತ್ತೆ ಸಿ ಎ ಟಂಗ್ ಆಯಿತು ಟಂಗ್ ಕ್ಯಾನ್ಸರ್ ಆಯಿತು ಅಥವಾ ಓರಲ್ ಕ್ಯಾನ್ಸರ್ ಏನೋ ಆಯಿತು ಅಂದರೆ ಟ್ರೀಟ್ಮೆಂಟ್ ಕೊಟ್ಟಾಗ ರೇಡಿಯೇಷನ್ ಕೊಟ್ಟಾಗ ಅಲಾಂಗ್ ವಿತ್ ಕೀಮೊಥೆರಪಿ ಓರಲ್ ಮ್ಯೂಕೋಸೈಟಿಸ್ ಅಂತ ಹೇಳ್ತೀವಿ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಫೋರ್ ಸ್ಟೆಪ್ ರೆಜಮನ್ ಅಂತ ಮಾಡ್ತಾ ಇದ್ದೀವಿ ಓರಲ್ ಮ್ಯೂಕೋಸೈಟಸ್ಗೆ ಸೊ ಅದು ಯೂಸ್ ಮಾಡಿದಾಗ ಅಲಾಂಗ್ ವಿತ್ ಯುವರ್ ರೇಡಿಯೇಷನ್ ಟ್ರೀಟ್ಮೆಂಟು ಆಗ್ತಾ ಇರುತ್ತೆ ಈ ಕಡೆ ಇದನ್ನು ಮಾಡಿಕೊಡ್ತೀವಿ ಸೈಮಲ್ಟೇನಿಯಸ್ಸಾಗೆ ಸೊ ದಟ್ ಪೇಯ್ನ್ ಕಡಿಮೆ ಆಗುತ್ತೆ ನಿಮಗೆ ಯು ಕ್ಯಾನ್ ಗೋ ಹ್ಯಾಡ್ ವಿತ್ ಯುವರ್ ರೇಡಿಯೇಷನ್ ಪ್ರೊಸೀಜರ್ ಇಂಡ್ಯೂಸ್ಡ್ ಪೇಯ್ನ್ ಅಂತ ಕೆಲವು ಬರುತ್ತೆ ಸ್ವಲ್ಪ ನೀರು ತೆಗೆದ್ವೋ ಅಥವಾ ಬಯಾಪ್ಸಿ ಮಾಡಿದ್ವು ಸೊ ಅದ್ರದ್ದು ಪೇಯ್ನ್ ಬರುತ್ತೆ ಅದಕ್ಕೂ ಡಿಫ್ರೆಂಟ್ ಏನು ಎಲ್ಲದಕ್ಕೂ ಒಂದೇ ಮೆಡಿಸನ್ಸ್ ಅಲ್ಲ ಯಾವ್ದು ಯಾವ ಯಾವ ಮೆಡಿಸಿನ್ಸ್ ಬೇಕು ನೋಡಿಕೊಂಡು ಅಸೆಸ್ ಮಾಡಿಕೊಂಡು ಕೊಡಬೇಕಾಗುತ್ತೆ ಸೊ ಆರ್ ಪೇಯ್ನ್ ರಿಲೀಫ್ ಇಸ್ ಗುಡ್ ಹಿಯರ್ ಡೆಫಿನೆಟ್ಲಿ ನೆಕ್ಸ್ಟ್ ಪ್ಯಾಲಿಯೇಟಿವ್ ಕೇರ್ ಪ್ಯಾಲಿಯೇಟಿವ್ ಕೇರ್ ಅಂದರೆ ನಿಮಗೆಲ್ಲ ಗೊತ್ತಿದೆ ಕನ್ನಡದಲ್ಲಿ ಉಪಶಮಕ ಆರೈಕೆ ಅಂತ ಹೇಳ್ತಾರೆ ಬಟ್ ಅದನ್ನು ಈ ವರ್ಡ್ ಯೂಸ್ ಮಾಡೋಕ್ಕಿಂತ ಎಲ್ಲ ಪೇಷಂಟ್ಸ್ಗೆ ನಾಲೆಡ್ಜ್ಗೆ ಕರೆಕ್ಟಾಗಿ ಪ್ಯಾಲಿಯೇಟಿವ್ ಕೇರ್ ಅಂತಲೇ ಹೇಳ್ತಾರೆ ಸೊ ಪ್ಯಾಲಿಯೇಟಿವ್ ಕೇರ್ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ ಕ್ಯಾನ್ಸರ್ ಅಂದಿದ್ದ ತಕ್ಷಣ ಮೆಡಿಕಲ್ಲು ಸರ್ಜಿಕಲ್ಲು ರೇಡಿಯೇಷನ್ನು ಲೈನ್ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಇದೆ ಹಿಂಗೆ ಹೋಗುತ್ತೆ ಅಂತ ಬಟ್ ಸ್ಟೇಜ್ ಫೋರ್ ಆದಾಗ ಅಥವಾ ಯಾವುದಾದ್ರೂ ಪೇಷಂಟು ಡಯಾಗ್ನೋಸಿಸೇ ಸ್ಟೇಜ್ ಫೋರ್ ಇದೆ ಅಂದಾಗ ಅವರಿಗೂ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಏನು ಇಲ್ಲ ಹೋಗಿ ನೀವು ಅಂತ ಹೇಳೋಕ್ಕಾಗಲ್ಲ ವಾಟ್ ದಟ್ ಈಸ್ ಪ್ಯಾಲಿಯೇಟಿವ್ ಕೇರ್ ಈ ಪ್ಯಾಲಿಯೇಟಿವ್ ಕೇರ್ನಲ್ಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂದರೆ ಸರ್ಜರಿ ಮಾಡ್ತಾರೆ ಮೆಡಿಕಲ್ ಲೈನ್ ಮೆಡಿಕಲ್ ಆಂಕಾಲಜಿ ಅಂತ ಹೇಳಿದ್ರೆ ಮೆಡ್ ಕೀಮೊಥೆರಪಿ ಕೊಟ್ಟು ಮಾಡ್ತಾರೆ ರೇಡಿಯೇಷನ್ ಆಂಕಾಲಜಿ ಅಂತ ಹೇಳಿದ್ರೆ ಕರೆಂಟ್ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಇದು ಡಿಸೀಸ್ನ ಅಡ್ಜಸ್ಟ್ ಮಾಡ್ತಾರೆ ಬಟ್ ಪ್ಯಾಲಿಯೇಟಿವ್ ಕೇರಲ್ಲಿ ಏನು ಸಿಗುತ್ತೆ ಸ್ಟೇಜ್ ಫೋರ್ ಪೇಷಂಟ್ ಈಸ್ ಇನ್ ಡಿಪ್ರೆಷನ್ ಟ್ರೀಟ್ಮೆಂಟ್ ಎಲ್ಲ ನಮ್ಮ ಕತೆ ಮುಗಿತು ನಾವು ಇರೋವರೆಗೂ ಅಷ್ಟೇ ನಾವು ಬೇಗ ಸಾಯ್ತೀವಿ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ನೋ ಎಸ್ ಇಟ್ ಮೇ ಬಿ ಟ್ರೂ ಇಲ್ಲ ಅಂತ ನಾ ಹೇಳಲ್ಲ ಎವ್ರಿ ಡೇ ಎವ್ರಿ ಒನ್ ಹ್ಯಾಸ್ ಅ ಡೇ ಒಂದೊಂದು ದಿವಸ ಎಲ್ರಿಗೂ ಇದ್ದೇ ಇರುತ್ತೆ ಇಲ್ಲ ಅಂತ ಅಲ್ಲ ಬಟ್ ಇದ್ದಷ್ಟು ದಿವಸ ನಮ್ಮದು ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರಬೇಕು ವೆದರ್ ಇಟ್ ಇಸ್ ಕ್ಯಾನ್ಸರ್ ಕ್ಯಾನ್ಸರ್ ಆದರೂ ಆಗಲಿ ಹಾರ್ಟ್ ಡಿಸೀಸ್ ಆದರೂ ಆಗಲಿ ಕಿಡ್ನಿ ಪ್ರಾಬ್ಲಮ್ ಆದರೂ ಇರಲಿ ಬರೀ ಪ್ಯಾಲಿಯೇಟಿವ್ ಕೇರ್ ಬರೀ ಕ್ಯಾನ್ಸರ್ಗೆ ಸೀಮಿತವಾಗಿದ್ದಿದ್ದಲ್ಲ ಎಲ್ಲದಕ್ಕೂ ಇದೆ ಕಿಡ್ನಿ ಹಾರ್ಟ್ ಲಿವರ್ ಯಾವುದಾದ್ರೂ ಆಗಲಿ ಸೊ ಪ್ಯಾಲಿಯೇಟಿವ್ ಕೇರ್ ನಾಲ್ಕು ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಜರಾಗೆ ಕನ್ಸಿಡರ್ ಮಾಡೋದು ಪ್ಯಾಲಿಯೇಟಿವ್ ಕೇರಲ್ಲಿ ಫಿಸಿಕಲ್ ಸೈಕಲಾಜಿಕಲ್ ಪ್ರಾಬ್ಲಮ್ ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಪ್ರಾಬ್ಲಮ್ಸ್ ಆಲ್ ದೀಸ್ ಫೋರ್ಸ್ ಅಡ್ರೆಸ್ ಮಾಡಿದ್ರೇ ಪ್ಯಾಲಿಯೇಟಿವ್ ಕೇರ್ ಅಂತ ಕಂಪ್ಲೀಟ್ ಆಗುತ್ತೆ ಟೋಟಲ್ ಪೇಯ್ನ್ ವಿಲ್ ಬಿ ಅಡ್ರೆಸ್ ಫಿಸಿಕಲ್ ಕಾಂಪೊನೆಂಟ್ ನಾನು ತೊಗೋತೀನಿ ಅಂದಾಗ ಏನು ಹೇಳ್ತೀನಿ ಅಂದರೆ ಸಪೋಸ್ ಹ್ಯೂಜ್ ಬ್ರೆಸ್ಟ್ ಮಾಸ್ ಇತ್ತು ಅಥವಾ ಒಂದು ಸರ್ಜರಿ ಆಯಿತು ಪೇಷಂಟ್ಗೆ ನೆಕ್ಸ್ಟ್ ಥೈರಾಯ್ಡ್ ಸರ್ಜರಿ ಆಯಿತು ಇಲ್ಲೊಂದು ಮಾರ್ಕ್ ಇರುತ್ತೆ ಮಗುಗೆ ಆಯಿತು ಅಂತ ಅಂದ್ಕೊಂಡ್ರೆ ಇಲ್ಲಿ ಮಾರ್ಕ್ ಇದ್ದಾಗ ಸರ್ಜರಿ ಇದು ಪಾಪ ಅದು ಸೋಷಿಯಲಿ ಮಿಂಗಲ್ ಆಗೋಕ್ಕಾಗಲ್ಲ ಹೆಂಗೆ ಹೋಗೋಕ್ಕಾಗತ್ತೆ ಅಂತ ಅದ್ರದ್ದು ಕ್ವೆಶನ್ ಮಾರ್ಕ್ ಇರುತ್ತೆ ಹ್ಯೂಜ್ ಬ್ರೆಸ್ಟ್ ಮಾಸ್ ಇದ್ದಾಗ ಅಗೇನ್ ದ ಫಿಸಿಕ್ ಆಫ್ ದಿ ಪೇಷಂಟ್ ಅವಳ ಆಕಾರ ಚೇಂಜಸ್ ಆಗುತ್ತೆ ಅದು ಈ ಪ್ರಾಬ್ಲಮ್ನೆಲ್ಲ ಫಿಸಿಕಲ್ ಪ್ರಾಬ್ಲಮ್ಸ್ ಐ ಅಡ್ರೆಸ್ ಹೇಗೆ ಮಾಡಬೇಕು ಆಲ್ಟರ್ನೇಟಿವ್ ಹೇಳ್ಕೊಡ್ಬೋದು ಅವ್ರಿಗೆ ಸೊ ಒನ್ ಪಾರ್ಟ್ ಈಸ್ ಅಡ್ರೆಸ್ಡ್ ಅಂದರೆ ಅವ್ರಿಗೆ ಆಗುತ್ತೆ ಹೌದು ಹೌದು ಈ ಆಪ್ಷನ್ಸ್ ಎಲ್ಲ ಇದೆ ಅಂದಾಗ ಹೌದು ಮೇಡಮ್ ಹೇಳಿದ ಕರೆಕ್ಟ್ ಎಸ್ ನಾನು ಹೋಗ್ಬೋದು ಫಂಕ್ಷನ್ಗೆ ಅನ್ನೋದು ಕಾನ್ಸೆಪ್ಟ್ ಬರುತ್ತೆ ಹೀಗೆ ಮೆನಿ ಅದರ್ ಫಿಸಿಕಲ್ ಪ್ರಾಬ್ಲಮ್ಸ್ ಆರ್ ದೇ ಆರ್ ಡ್ಯೂರಿಂಗ್ ದ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತೊಗೋತಾ ತೊಗೋತಾನೂ ಫಿಸಿಕಲ್ ಇಶ್ಯೂಸ್ ಬರುತ್ತೆ ಸೊ ಅದನ್ನು ಅಡ್ರೆಸ್ ಮಾಡ್ಕೊಂಡು ಹೋಗಬೇಕು ಅದರ್ ಥಿಂಗ್ ಇಸ್ ಬ್ರೆತ್ಲೆಸ್ನೆಸ್ ನಾ ಹೇಳ್ಬೋದು ಸಪೋಸ್ ಆ ಪೇಷಂಟ್ಗೆ ಲಂಗ್ ಕ್ಯಾನ್ಸರ್ ಇದೆ ಅಂತ ಅಂದ್ಕೊಳ್ಳಿ ಲಂಗ್ ಕ್ಯಾನ್ಸರ್ ಇದೆ ಅಂತ ಹೇಳಿದ ಮೇಲೆ ಒಂದು ಮಾಸು ಲಂಗೇ ನಮಗೆ ಏರ್ ತೊಗೊಳೋದು ನಾವು ಏರ್ ಬಿಡೋದು ಅದರಲ್ಲೇ ಒಂದು ದೊಡ್ಡ ಮಾಸ್ ಇತ್ತು ಹೇಳಿ ಅಥವಾ ನೀರು ತುಂಬ್ಕೊಂಡಿತ್ತು ಅಂತ ಹೇಳಿ ಅವಾಗ ಹೇಗೆ ಉಸಿರಾಡ್ತಾರೆ ಪೇಷಂಟು ಅದು ಫಿಸಿಕಲ್ ಪ್ರಾಬ್ಲಮ್ ಇಲ್ಲ ಆ ಲಂಗ್ ಮಾಸಿದ್ದು ನೋವಿದ್ದರೆ ನಾನು ನೋವಿನ ಮಾತ್ರೆ ಹಾಕಿ ಅವ್ರದ್ದು ಫಿಸಿಕಲ್ ಸಿಮ್ಟಮ್ ಅಡ್ರೆಸ್ ಮಾಡ್ತೀನಿ ನೀರಿತ್ತು ಅಂತ ಹೇಳಿದ್ರೆ ಬ್ರೆತ್ಲೆಸ್ನೆಸ್ ಬರ್ತಾ ಇರುತ್ತೆ ಅದೂ ಒಂದು ಫಿಸಿಕಲ್ ಸಿಮ್ಟಮ್ ನೀಡ್ಲು ಹಾಕಿ ನೀರು ತಕ್ಕೊಂಡ್ರೆ ಅವ್ರು ಆರಾಮ ಆಗ್ತಾರೆ ಸೊ ಹೀಗೆ ಫಿಸಿಕಲ್ ಒನ್ ಈಸ್ ಫಿಸಿಕಲ್ ಪ್ರಾಬ್ಲಮ್ಸ್ ಹೀಗೆ ಮೆನಿ ಅದರ್ ಫಿಸಿಕಲ್ ಪ್ರಾಬ್ಲಮ್ಸ್ ತುಂಬ ಫಿಸಿಕಲ್ ಪ್ರಾಬ್ಲಮ್ಸ್ ಟ್ರೀಟ್ಮೆಂಟಲ್ಲಿ ಬರುತ್ತೆ ಅಥವಾ ಹಾಗೂ ಇದ್ದೇ ಇರುತ್ತೆ ಸೊ ಅದನ್ನ ಅಡ್ರೆಸ್ ಮಾಡೋದು ಈಸ್ ಒನ್ ಆಫ್ ದ ಮೇಜರ್ ಕೆಲಸ ಅಂತ ಹೇಳ್ಬೋದು ಪ್ಯಾಲೇಟಿವ್ ಕೇರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಫಿಸಿಕಲ್ ಎಮೋಷನಲ್ ಎಮೋಷ್ನಲ್ ಆಗೋಕ್ಕೂ ತುಂಬ ಕಾರಣಗಳಿದೆ ಎಮೋಷ್ನಲ್ಸ್ ಪೇಷಂಟ್ಸ್ ಇನ್ವಾಲ್ವ್ಮೆಂಟು ಒಂದು ಕಾಯಿಲೆನೇ ಪಾಪ ಅವರು ಡಯಾಗ್ನೋಸಿಸ್ ಆಗಿಂದ ಕೇಳೋಕ್ಕೆ ಅಷ್ಟು ಹಿಂಸೆ ಆಗ್ತಾ ಇರುತ್ತೆ ನೆಕ್ಸ್ಟ್ ಆ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋದಿರುತ್ತೆ ಆ ಟ್ರೀಟ್ಮೆಂಟಿಂದ ಬರೋ ಪ್ರಾಬ್ಲಮ್ ಅಡ್ರೆಸ್ ಮಾಡಬೇಕಾಗಿರುತ್ತೆ ಇದೆಲ್ಲ ಮಾಡಬೇಕಾದ್ರೆ ಫೈನಾನ್ಷಿಯಲ್ ಡ್ರೇನ್ಔಂಟ್ ಆಗ್ತಾರೆ ದಟ್ ಈಸ್ ಆ ಎಮೋಷ್ನಲ್ ಅದನ್ನ ಅಡ್ರೆಸ್ ಮಾಡೋದು ತುಂಬ ಕಷ್ಟ ಸೊ ಅದಕ್ಕೂ ಟ್ರೈ ಮಾಡಿ ನೋಡ್ಕೊಡ್ತಾ ಇದ್ದಾವೆ ನಾವು ಪೇಷಂಟ್ಸ್ಗೆ ಆದಷ್ಟು ಫಂಡ್ಸ್ ರಿಲೀಸ್ ಮಾಡಿಕೊಡೋದು ಅಥವಾ ಹಿಂಗೆ ಯಾವ ಮೂಲಕನೋ ಹೆಲ್ಪ್ ಮಾಡೋಕ್ಕಾದ್ರೆ ಅದನ್ನು ಮಾಡ್ಕೊಡ್ತಾ ಇದೆ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲು ಸೊ ಎಮೋಷ್ನಲ್ ಪ್ರಾಬ್ಲಮ್ಸ್ ಈಸ್ ಆಲ್ಸೋ ಅಡ್ರೆಸ್ಡ್ ಅಲಾಂಗ್ ವಿತ್ ದಟ್ ಡಾಕ್ಟರ್ ಪವಿತ್ರ ಹೂ ಈಸ್ ದೇರ್ ಇನ್ ಸೈಕಾಟ್ರಿಕ್ ಡಿಪಾರ್ಟ್ಮೆಂಟ್ ಇಸ್ ಟೇಕ್ ಸೈಕಲಾಜಿಕಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಪೇಷಂಟ್ಸ್ಗೆ ಲೈಕ್ ಡೇ ಟು ಡೇ ಆರ್ ವೀಕ್ಲಿ ಮಂತ್ಲಿ ಮೆನಿ ಸಪೋರ್ಟಿಂಗ್ ಗ್ರೂಪ್ಸ್ ಈಸ್ ಡನ್ ಫಾರ್ ಕ್ಯಾನ್ಸರ್ ಪೇಷಂಟ್ಸ್ ಸಪೋಸ್ ಕೊಲಾಸ್ಟಮಿ ಬ್ಯಾಗ್ ಇತ್ತು ಅಂತ ಹೇಳ್ಕೊಡಿ ಕೊಲಾನ್ ಕ್ಯಾನ್ಸರ್ ಇದ್ದವ್ರಿಗೆ ಡೈವರ್ಷನ್ ಕೊಲಾಸ್ಟಮಿ ಮಾಡಿ ಮೋಷನ್ಸ್ಗೆ ಹೋಗೋ ಬ್ಯಾಗನ್ನು ಹೊಟ್ಟೆ ಮೇಲೆ ಇಟ್ಟಾಗ ಮಕ್ಳಿಗಾದ್ರೂ ಆಗಲಿ ಗಂಡು ಮಕ್ಕಳಿಗಾದರೂ ಒಂದು ಆ್ಯಡ್ ಆನ್ ನಮ್ಮ ಬಾಡಿನಲ್ಲಿ ಬಂದಿದ್ದಾನೆ ಎಲ್ರಿಗೂ ತೊಂದರೆನೇ ಸೊ ಅದನ್ನ ಹೇಗೆ ಅಪ್ ಮಾಡಬೇಕು ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ದ್ಯಾಟ್ ಈಸ್ ಡನ್ ಬೈ ಡಾಕ್ಟರ್ ಪವಿತ್ರ ಹೂ ಈಸ್ ನನ್ನ ಟೀಮ್ನಲ್ಲಿರೋರು ಇನ್ನೊಬ್ಬರು ಬ್ರೆಸ್ಟಿಗೆ ಸರ್ಜರಿ ಆಯಿತು ಟ್ರೀಟ್ಮೆಂಟ್ ಆಗ್ತಾ ಇದೆ ಹೋಗ್ತಾ ಹೋಗ್ತಾ ಲಿಂಫ್ ನೋಡ್ ತೆಗ್ದಿರೋದಕ್ಕೋಸ್ಕರ ಲಿಂಫೆಡಿಮಾ ಆಗೋಕೆ ಶುರು ಆಗುತ್ತೆ ಅದನ್ನೂ ಒಂದು ಪ್ರಾಬ್ಲಮ್ ಆಗುತ್ತೆ ಹೆಣ್ಮಕ್ಳಿಗೆ ಸೊ ಅದನ್ನು ರಿಹಾಬಿಲಿಟೇಷನ್ ಯೂನಿಟ್ ಆರ್ ಫಿಸಿಯೋಥೆರಪಿಯವರು ಹೂ ಈಸ್ ಜಾನ್ ಆ್ಯಂಡ್ ಒನ್ ಮೋ ಹಿಸ್ ಕೊ ನಮ್ಮ ಹಾಸ್ಪಿಟ್ಲಲ್ಲಿರೋದು ಸೊ ಅವರು ಅಡ್ರೆಸ್ ಮಾಡಿಕೊಡ್ತಾರೆ ಲಿಂಫಾ ಪ್ರೆಸ್ ಯೂಸ್ ಮಾಡ್ತಾರೆ ಕ್ರೇಪ್ ಬ್ಯಾಂಡೇಜ್ ಯೂಸ್ ಮಾಡ್ತೀವಿ ಇನ್ನು ಬೇರೆ ಬೇರೆ ಥಿಂಗ್ಸ್ ರಿಹಾಬಿಲಿಟೇಷನ್ ಸೆಂಟ್ರಲ್ಲಿದೆ ಸೊ ಅವ್ರು ನೋಡ್ಕೋತಾರೆ ಹೀಗೆ ಪ್ಯಾಲಿಯೇಟಿವ್ ಕೇರ್ನಲ್ಲಿ ಯಾವ್ಯಾವ ಸಿಂಪ್ಟಮ್ಸ್ ಬರುತ್ತೋ ಏನೇನು ಪ್ರಾಬ್ಲಮ್ ಬರುತ್ತೋ ಅವರಿಗೆ ಫಿಸಿಕಲ್ ಸೈಕಲಾಜಿಕಲ್ ಸೋಷಿಯಲ್ ಎಮೋಷ್ನಲ್ಸ್ ಅಡ್ರೆಸ್ ಮಾಡದೆ ಪ್ಯಾಲಿಯೇಟಿವ್ ಕೇರ್ ಆದರೆ ಯಾರ್ಯಾರ ಮನೆಯಲ್ಲಿ ಪೇಷಂಟ್ ಬೆಡ್ ಬೌಂಡ್ ಆಗಿದಾರೋ ಪೇಶೆಂಟ್ನ ಮೊಬಲೈಸ್ ಮಾಡೋಕ್ಕಾಗಲ್ವ ಹಾಸ್ಪಿಟಲ್ಗೆ ಅವರು ಕೂಡ ಗಮನ ಇಟ್ಕೊಂಡಿದ್ದೀವಿ ನಾವು ಹತ್ತರಿಂದ ಹದಿನೈದು ಕಿಲೋಮೀಟರ್ ಯಾರು ಇನ್ನೊಂದು ಅರೌಂಡ್ ಹಾಸ್ಪಿಟ್ಲ್ ಹತ್ರ ಇದ್ದಾರೋ ಅವ್ರ ಮನೆಗೆ ಹೋಗಿ ಎವ್ರಿ ಆಲ್ಟರ್ನೇಟ್ ಡೇಸ್ ಹೋಗಿ ಅವ್ರಿಗೆ ನೋಡಿ ಏನು ಬೇಕು ಏನು ಬೇಡ ಏನು ಮುಂದೆ ಪ್ರಿಡಿಕ್ಟ್ ಮಾಡ್ಬೋದು ಸೈನ್ಸ್ ಆ್ಯಂಡ್ ಸಿಂಟಮ್ಸ್ ಪ್ರಾಬ್ಲಮ್ಸ್ ಅವ್ರೇನು ಟ್ರೀಟ್ಮೆಂಟ್ ಸೊ ಅಸೆಸ್ ಮಾಡಿಕೊಂಡು ಮುಂದೆ ಮುಂದೆವಾಗಿ ಅವ್ರಿಗೆ ಹೇಳ್ಕೊಡ್ತೀವಿ ಇಂಥದ್ದು ಎಕ್ಸ್ಪೆಕ್ಟ್ ಆಗ್ಬೋದು ಇಂಥ ಇಂಥದ್ದು ನೀವು ಮಾಡ್ಕೋಬೇಕು ಅದರಲ್ಲೂ ಏನೋ ತೊಂದರೆ ಕಾಂಟ್ಯಾಕ್ಟ್ ನಂಬರ್ ಯಾವಾಗಲೂ ಸೇವ್ ಕೊಟ್ಟಿರ್ತೀವಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ತೊಂದರೆ ಆದಾಗ ಹೋಗಿ ಭೇಟಿ ಮಾಡ್ತೀವಿ ಆ್ಯಸ್ ಇಟ್ ಈಸ್ ಪ್ಯಾಲಿಯೇಟಿವ್ ಕೇರ್ ಎಕ್ಸ್ಟೆಂಡ್ ಆಗಿದೆ ಆ್ಯಸ್ ಡಾಮಿಸಿಲರಿ ಕೇರ್ ಡಾಮಿಸಿಲರಿ ಕೇರ್ ಈಸ್ ಬೀನ್ ಎಕ್ಸ್ಪೆಂಡ್ ಎಕ್ಸ್ಟೆಂಡೆಡ್ ಆ್ಯಸ್ ಬಿರೀವ್ಮೆಂಟ್ ಕೇರ್ ಇಂಡಿಯಾನಲ್ಲಿ ಫಸ್ಟ್ ಹಾಸ್ಪಿಟಲ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಸ್ ಎಕ್ಸ್ಟೆಂಡೆಡ್ ಬಿರೀವ್ಮೆಂಟ್ ಕೇರ್ ಸ್ಟಾರ್ಟ್ ಮಾಡಿದ್ದು ಇಂಡಿಯಾನಲ್ಲಿ ನಮ್ಮದೇ ಫಸ್ಟ್ ಹಾಸ್ಪಿಟ್ಲು ಬೈ ಡಾಕ್ಟರ್ ಆತ್ಮಪ್ರಸನ್ನ ಸರ್ ಆ್ಯಂಡ್ ಇಟ್ ಈಸ್ ಬೀನ್ ಕ್ಯಾರಿಯಿಂಗ್ ಓವರ್ ಆನ್ ಈವನ್ ನಾವು ಬಿರೀವ್ಮೆಂಟ್ ಕೇರ್ ಅಂದರೆ ಏನು ಅಂತ ಹೇಳಿದ್ರು ಇದು ಹೊಸದು ಯಾರಿಗೂ ಇನ್ನೂ ಗೊತ್ತಾಗಿಲ್ಲ ಬಿರೀವ್ಮೆಂಟ್ ಕೇರ್ ಏನು ಅಂತ ಹೇಳಿದ್ರೆ ಡೆತ್ ಮೇಲೆ ಇಮ್ಮಿಡಿಯೇಟ್ ಅಟೆನ್ಷನ್ ಟು ದಿ ಬಾಡಿ ಅಂದರೆ ಪೇಷಂಟ್ ಪೇಷಂಟ್ ಡೆತ್ ಆದಾಗ ಇಮಿಡಿಯೇಟ್ ಅಟೆನ್ಷನ್ ಬಾಡಿ ಕೊಡ್ತೀವಿ ಲೇಟ್ ಲೇಟ್ ಅಟೆನ್ಷನ್ ಈಸ್ ಟು ದಿ ಫ್ಯಾಮಿಲಿ ಮೆಂಬರ್ಸ್ ಪೇಷಂಟಿಗೆ ಹೇಗೆ ಹೆಲ್ಪ್ ಮಾಡ್ತೀವಿ ಬಿಲ್ಮೆಂಟ್ ಕೇರ್ನಲ್ಲಿ ಅಂತ ಹೇಳಿದ್ರೆ ಸಪೋಸ್ ಆ ಪೇಷಂಟ್ ನಮ್ಮ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಿದ್ರೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನಲ್ಲಾದೆ ಬಾಡಿ ಪ್ಯಾಕ್ ಮಾಡೋದಾದ್ರಾಗಲಿ ಶಿಫ್ಟಿಂಗು ಆ್ಯಂಬುಲೆನ್ಸ್ ಅರೇಂಜ್ ಮಾಡೋದು ಡೆತ್ ಸರ್ಟಿಫಿಕೇಟ್ ನೋಡೋದು ಸಪೋಸ್ ಕೆಲವು ಸತಿ ಏನಾಗಿರುತ್ತೆ ಇರ್ತಾರೆ ಕೆಲವು ಮಕ್ಕಳು ಇಲ್ಲಿ ಬರೋಕ್ಕಾಗೋದಿಲ್ಲ ಇಮಿಡಿಯೇಟಾಗಿ ಟು ತ್ರೀ ಡೇಸ್ ಇಟ್ಟಿರ್ತೀವಿ ಹೀಗೆ ಹೆಲ್ಪ್ ಮಾಡಿಕೊಡ್ತೀವಿ ದಿಸ್ ಈಸ್ ಬಿರೀವ್ಮೆಂಟ್ ಕೇರ್ ಇಮಿಡಿಯೇಟ್ಲಿ ಪೋಸ್ಟ್ ಫಾರ್ ದ ಪೋಸ್ಟ್ ಫಾರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿದ್ರೆ ತುಂಬ ಜನ ಫ್ಯಾ ಹೋಗ್ತಾ ಹೋಗ್ತಾ ಅಂದರೆ ಅಟ್ಯಾಚ್ಮೆಂಟ್ಸ್ ಸಿಬ್ಲಿಂಗ್ಸ್ ಆದರೂ ಆಗಲಿ ಗಂಡ ಹೆಂಡತಿ ಆದರೂ ಆಗಲಿ ಒಬ್ಬರು ಬಿಟ್ಟು ಒಬ್ಬರು ಹೋದರು ಅಂದಾಗ ಇನ್ನೊಬ್ಬರು ಯಾರು ಉಳ್ಕೊಂಡಿರ್ತಾರೋ ತುಂಬ ಕಷ್ಟವಾಗಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಅವರು ಹೆಂಗೆ ಸ್ಪೆಂಡ್ ಮಾಡಬೇಕಂತ ಅವರಿಗೆ ಗೊತ್ತು ಆಗ್ತಾನೇ ಇರೋಲ್ಲ ದೇ ಇಲ್ಲಿ ಬಿ ಮಾರ್ನಿಂಗ್ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ ರೆಗ್ಯುಲರಾಗಿ ಜಾಬ್ಗೆ ಹೋಗೋದಿಲ್ಲ ಮಕ್ಕಳಿಗೆ ಅಟೆನ್ಷನ್ ಕೊಡ್ತಾರಲ್ಲ ಹಾಗೆ ಹೀಗಿದ್ದಾಗ ಬಿರಿಮೆಂಟ್ ಕೇರ್ ಏನು ಅಂತ ಹೇಳಿದ್ರೆ ತರ್ಟೀನ್ ಡೇಸ್ ತರ್ಟೀನ್ ಡೇಸ್ವರೆಗೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿರ್ತಾರೆ ಅವ್ರಿಗೆ ಏನೂ ಆಗೋದಿಲ್ಲ ಎಲ್ಲರೂ ಒಬ್ಬರು ಒಬ್ಬರು ಕೈಯಲ್ಲಿ ಕೊಡ್ತಾ ಇರ್ತಾರೆ ದೇ ವಿಲ್ ಬಿ ಫೈನ್ ಆಫ್ಟರ್ ತರ್ಟೀಂತ್ ಡೇ ಅವ್ರವರೆಲ್ಲರೂ ಅವ್ರವ್ರ ಜಾಬ್ಗೆ ಹೋಗ್ಬೇಕಾದ್ರೆ ಯಾರೂ ಇರೋಲ್ಲ ಅವ್ರಿಗೆ ಸಪೋರ್ಟ್ ಕೊಟ್ಟಾಗ ಸೊ ಫ್ರಮ್ ತರ್ಟೀನ್ತ್ ಡೇ ವಿ ವಿಲ್ ಟೇಕ್ ಕೇರ್ ಅವ್ರದ್ದು ಚಾರ್ಜ್ ತೊಗೋತೀವಿ ತರ್ಟೀಂತ್ ಡೇ ನಾವು ಕಾಲ್ ಮಾಡ್ತೀನಿ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ತರ್ಡ್ ಮಂತ್ ಸಿಕ್ಸ್ತ್ ಮಂತ್ ಆ್ಯಂಡ್ ಫಸ್ಟ್ ಇಯರ್ ಇಷ್ಟಲಿವರ್ಗು ಅವ್ರ ಜೊತೆ ವಿಲ್ ಬಿ ಇನ್ ಟಚ್ ಮಾತಾಡ್ಕೊಂಡು ಇರ್ತೀವಿ ಆಗ್ತಾ ಇಲ್ವಾ ಕರೆಸ್ತೀವಿ ಮಾತಾಡ್ತೀವಿ ಕೌನ್ಸಿಲಿಂಗ್ ಮಾಡ್ತೀವಿ ಅಲ್ಲಿ ಪವಿತ್ರದ ಹೆಲ್ಪ್ ತೊಗೋತೀನಿ ಟ್ಯಾಬ್ಲೆಟ್ಸ್ ಏನಾದರೂ ಬೇಕಾದ್ರೆ ಟ್ಯಾಬ್ಲೆಟ್ಸ್ ಹಾಕ್ಕೊಡ್ತೀವಿ ಸೊ ಅವ್ರದ್ದು ರುಟೀನ್ ಹಾಬೀಸ್ ಏನಾದರೂ ಇದ್ದರೆ ವಿಲ್ ಟ್ರೈ ಟು ಮೇಕ್ ದೆಮ್ ದಟ್ ಹಾಬೀಸ್ ಡೂ ಇನ್ಕಲ್ಕೇಟ್ ಇನ್ ದೆರ್ ರೊಟೀನ್ ವರ್ಕ್ಸ್ ಸೊ ದಟ್ ಬರಲಿ ಅವ್ರ ಆಚೆ ನೋವಿಂದ ಅಂತ ಪ್ಲ್ಯಾನ್ ಮಾಡ್ತೀವಿ ಹೀಗೆ ಬಿರಿಮೆಂಟ್ ಕೇರ್ ಪೇಯ್ನಿಂದ ಸ್ಟಾರ್ಟ್ ಆಗಿ ಪೇಷಂಟ್ ಡೆತ್ ಆದಮೇಲೂ ತಂದು ಇದ್ರೂ ಮನೆಯವ್ರನ್ನೂ ನೋಡಿಕೊಂಡು ಪೇಯ್ನ್ ಆ್ಯಂಡ್ ಪ್ಯಾಲಿಯೇಷನ್ವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ದಯವಿಟ್ಟು ನೀವು ಯೂಸ್ ಮಾಡ್ಕೋಬೋದು ಈ ಅಪರ್ಚುನಿಟಿ ಅಂತ ನಾನು ಹೇಳ್ತಾ ಇದ್ದೀನಿ ಇಟ್ ಈಸ್ ಎ ವೆರಿ ಗುಡ್ ಥಿಂಗ್ ಸೊ ಅಂದರೆ ಒಂದು ಹಾಸ್ಪೈಸ್ ಕೇರ್ ಬೇಕಂತ ಇದೆ ನೋಡೋಣ ಇನ್ ಫ್ಯೂಚರ್ ಟೇಕ್ ಪೇಯ್ನ್ ಆ್ಯಂಡ್ ಪ್ಯಾಲಿಯೇಟಿವ್ ಕೇರ್ ಸರ್ವಿಸ್ ಫ್ರಮ್ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಥ್ಯಾಂಕ್ ಯು